ಪ್ರೀತಿ ಕೃಪೆಗಳಲ್ಲಿ ಐಶ್ವರ್ಯವಂತನಾದಂಥ ನಮ್ಮ ಪರಲೋಕ ತಂದೆಯಾದಂಥ ದೇವರ ಹೆಸರಿನಲ್ಲಿಯೂ ಯೇಸು ಕ್ರಿಸ್ತನ ನಾಮದಲ್ಲಿಯೂ ನಿಮ್ಮೆಲ್ಲರಿಗೂ ಸ್ವಾಗತ. ದೇವರ ಮಕ್ಕಳೇ, ದೇವರ ವಾಕ್ಯವು ನಮ್ಮನ್ನು ಜೀವಂತವಾಗಿರಿಸಿದೆ, ಆತ್ಮೀಕವಾಗಿ ಜೀವಂತವಾಗಿರಿಸಿದೆ. ಈ ದಿನವೂ ಸಹ ದೇವರ ವಾಗ್ದಾನದೊಟ್ಟಿಗೆ ನಮ್ಮ ಸಮಯವನ್ನು, ನಮ್ಮ ದಿನವನ್ನು ಪ್ರಾರಂಭಿಸೋಣ. ಯಾರು ಈ ವಾಗ್ದಾನದಂತೆ ನಂಬಿ ಬಲ ಹೊಂದಿ ಜೀವಿಸುತ್ತಾರೋ, ಖಂಡಿತ ಈ ವಾಕ್ಯವೇ ನಮ್ಮನ್ನು ಆತ್ಮೀಕತೆಯಲ್ಲಿಯೂ ಲೋಕದಲ್ಲಿಯೂ ಕರ್ತನಿಗೆ ಇಷ್ಟವಾಗಿ ನಮ್ಮನ್ನು ನಡೆಸುತ್ತದೆ. ಈ ದಿನದ ವಾಗ್ದಾನ ಯೆಶಾಯನ ಪ್ರವಾದನೆಯ ಗ್ರಂಥ 40:20 ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. ಇಂಗ್ಲಿಷಲ್ಲಿ ಈ ರೀತಿಯಾಗಿದೆ, ಹಿ ಗಿವ್ಸ್ ಸ್ಟ್ರೆಂತ್ ಟು ದ ವೇರಿ ಆ್ಯಂಡ್ ಇನ್ಕ್ರೀಸ್ ದ ಪವರ್ ಆಫ್ ವೀಕ್. ದೇವರ ಮಕ್ಕಳೇ, ಸೋತವನಿಗೆ ತ್ರಾಣವನ್ನು, ಸೋತು ಹೋಗಿದ್ದೇವಲ್ವ, ಪ್ರಾರ್ಥನೆ ಮಾಡಿ 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 ಮಾರ್ಪಡುತ್ತಾರೆಂದು ನೆನೆಸಿ 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 ಕಾಯುತ್ತಾ ಇದ್ದು ಸೋತು ಹೋಗಿದ್ದೇವೆ. ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯುತ್ತವೆ, ಆಶ್ಚರ್ಯಗಳು ನಡೆಯುತ್ತವೆ, ಸಾಲಗಳು ತೀರುತ್ತವೆಂದು ಕಾಯುತ್ತಾ ಇದ್ದು ಇದ್ದು ಸೋತು ಹೋಗಿದ್ದೇವೆ. ಪ್ರತಿದಿನ, ಪ್ರತಿ ತಿಂಗಳು, ಪ್ರತಿ ವರ್ಷ ಕಾಯುತ್ತಾ ಇದ್ದು ಇದ್ದು ನಾವು ಸೋತು ಹೋಗಿದ್ದೇವೆ. ಸೋತು ಹೋದವರಿಗೆ ಏಸಪ್ಪನ ವಾಗ್ದಾನ ವಚನ ಈ ದಿನ ತ್ರಾಣವನ್ನು ಅನುಗ್ರಹಿಸುತ್ತಾನೆ. ತ್ರಾಣವನ್ನು ಅನುಗ್ರಹಿಸುವನು ಅಂತ ಹೇಳಿದರೆ, ಸೋತು ಹೋದವನಿಗೆ ಮತ್ತೆ ಒಂದು ಪುಷ್ಟಿಯನ್ನು, ಮತ್ತೆ ಒಂದು ಅವಕಾಶವನ್ನು ದೇವರು ಕೊಡುತ್ತಾನೆ. ಪ್ರೀತಿಯುಳ್ಳ ದೇವರ ಮಕ್ಕಳೇ, ನಾವು ಇವತ್ತು ಸೋತಿರಬಹುದು, ಆದರೆ ಸತ್ತಿಲ್ಲ. ನಾವು ಸೋತಿದ್ದೇವೆ, ಸತ್ತಿಲ್ಲ. ಒಂದು ದಿವಸ ನಿಮ್ಮ ಜೀವಿತದಲ್ಲಿ ನೀವೆದುರು ನೋಡುತ್ತಾ ಇರುವಂಥದ್ದನ್ನು, ನೀವು ಪ್ರಾರ್ಥನೆ ಮಾಡುತ್ತಾ ಇರುವುದನ್ನು, ನೀವು ಪ್ರಾರ್ಥನೆ ಮಾಡಿ ಕಾಯುತ್ತಿರುವುದನ್ನು ಕರ್ತನಾದ ಯೇಸು ಸ್ವಾಮಿಯು ಒದಗಿಸಿಕೊಡುತ್ತಾನೆ. ಅದು ಮನುಷ್ಯರಿಗೆ ಅಸಾಧ್ಯ, ವೈದ್ಯರಿಗೆ ಅಸಾಧ್ಯ, ಅಧಿಕಾರಿಗಳಿಗೆ ಅಸಾಧ್ಯ, ನಿಮ್ಮ ತಂದೆ ತಾಯಿಗಳಿಗೆ ಅಸಾಧ್ಯ, ನಿಮ್ಮ ಮಕ್ಕಳಿಗೆ ಅಸಾಧ್ಯ. ಆದರೆ ನಿಮ್ಮ ದೇವರು, ನಿಮ್ಮ ಕರ್ತನು, ನಮ್ಮ ಕರ್ತನು, ರಕ್ಷಕನಾಗಿರುವ ಯೇಸು ಕ್ರಿಸ್ತನಿಗೆ ಸಾಧ್ಯವು. ನಿಮ್ಮ ಜೀವಿತದಲ್ಲಿ ಒಂದು ಸಣ್ಣ ಮನೆ, ಸಣ್ಣ ಚೊಕ್ಕ ಮನೆಯನ್ನು ಕಟ್ಟಿಕೊಳ್ಳಬೇಕೆಂದು ಆಶಿಸಿದ್ದೀರಿ, ಸೋತು ಹೋಗಿದ್ದೀರಿ. ಸಾಲ ತೀರಿಸಿ ಒಂದು ಬಿಸ್ನೆಸ್ಸಲ್ಲಿ ಒಳ್ಳೆಯ ರೀತಿಯಲ್ಲಿ ಮುಂದಕ್ಕೆ ಬರಬೇಕೆಂದು ನೀವು ಆಲೋಚಿಸಿದ್ದೀರಿ, ಸೋತು ಹೋಗಿದ್ದೀರಿ. ಆದರೆ ನೀವು ಇಲ್ಲಿವರೆಗೂ ಸೋತಿದ್ದೀರಾ? ನೀವು ನಂಬರಿ, ದೇವರು ನಿಮ್ಮನ್ನು ಜಯಗೊಳಿಸುತ್ತಾನೆ, ತ್ರಾಣವನ್ನು ಅನುಗ್ರಹಿಸುತ್ತಾನೆ. ಬಿದ್ದ ಜಾಗದಲ್ಲಿಯೇ ನಿಮ್ಮನ್ನು ಮೇಲಕ್ಕೆತ್ತಿ ದೇವರು ನಿಮಗೆ ಜಯವನ್ನು ಕೊಡುತ್ತಾನೆ. ನಂಬುವುದಾದರೆ ದೇವರು ಖಂಡಿತವಾಗಿ ಈ ಕ್ಷಣವೇ, ನೀವು ನಂಬಿದ ಕ್ಷಣವೇ ದೇವರು ಕಾರ್ಯ ಮಾಡಲಿಕ್ಕೆ ಪ್ರಾರಂಭಿಸುತ್ತಾರೆ. ಅದಕ್ಕೆ ಯೆಶಾಯ 11:28, ಎಲೆ ಕಷ್ಟಪಡುವವರೇ, ಒರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಎಲೆ ಕಷ್ಟಪಡುವವರು, ಒರೆ ಹೊತ್ತವರೇ, ವಿಶ್ರಾಂತಿ ಕೊಡುತ್ತೇನೆ ಅಂತ ಹೇಳಿದರೆ ನಮ್ಮ ಕಾರ್ಯವನ್ನು ದೇವರು ಮಾಡುತ್ತಾರೆ. ನಾವು ಒತ್ತುಕೊಂಡಿರುವಂಥ ಹೊರೆಯನ್ನು ಕರ್ತನು ನಮಗಾಗಿ ಒತ್ತುಕೊಳ್ಳುತ್ತಾನೆ. ದೇವರ ಬಳಿಯಲ್ಲಿ ಬರುವವರನ್ನು ದೇವರು ಕರುಣಿಸುತ್ತಾನೆ, ಕೈ ಹಿಡಿದು ಮೇಲಕ್ಕೆತ್ತುತ್ತಾನೆ. ಬಲಹೀನರಿಗೆ ಬಲವನ್ನು ಕೊಟ್ಟು, ಸೋತವರಿಗೆ ಜಯವನ್ನು ಕೊಟ್ಟು, ಹೃದಯ ಒಡೆದವರಿಗೆ ವಾಸಿ ಮಾಡಿ, ಅನಾರೋಗ್ಯದಲ್ಲಿರುವವರಿಗೆ ಆರೋಗ್ಯ ಕೊಟ್ಟು ದೇವರು ಕಾಪಾಡುತ್ತಾನೆ. ಅನೇಕ ಸಾರಿ ನಮ್ಮ ಜೀವಿತವು ಯೋಬನ ರೀತಿಯಲ್ಲಿ, ಯೋಬನ ಗ್ರಂಥ 30:16 ಆತನು ಹೇಳುತ್ತಾನೆ, ದೇವರೇ ನಾನು ಕುಗ್ಗಿ ಹೋಗಿದ್ದೇನೆ, ನನಗೆ ಸಾಕಾಗಿ ಹೋಗಿದೆ, ನಾನೇನು ತಪ್ಪು ಮಾಡಿದೆ, ನಾನು ಎಲ್ಲವನ್ನ ಕಳೆದುಕೊಂಡೆ, ಈಗ ಗತಿಹೀನನಾಗಿ ಸೋತವನಾಗಿ ಕುಳಿತುಕೊಂಡಿದ್ದೇನೆ ಅಂತ ಯೋಬನು ದೇವರ ಮುಂದೆ ಮೊರೆ ಇಡುತ್ತಾನೆ. ದೇವರ ಮಕ್ಕಳೇ, ದೇವರು ಅವನಿಗೆ ಮತ್ತೆ ತ್ರಾಣವನ್ನು ಗ್ರಹಿಸಿ ಮೊದಲಿಗಿಂತ 2ರಷ್ಟು ಆಶೀರ್ವಾದವನ್ನು ಕೊಡುತ್ತಾನೆ. 2ನೇ ಭಾಗ ಹೇಳುತ್ತದೆ, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುವನು. ನೀನು ನಿರ್ಬಲವಾಗಿದ್ದೀಯಾ? ನಿನ್ನ ಶರೀರ ಸ್ಪಂದಿಸ್ತಾ ಇಲ್ವಾ? ನಿನ್ನ ಶಕ್ತಿ ಕುಂದಿ ಹೋಗಿದೆಯಾ? ನಿನ್ನ ಜ್ಞಾನ ಕಡಿಮೆ ಆಗಿದೆಯಾ? ನಿನ್ನ ವಯಸ್ಸು ಆಗೋಗ್ತಾ ಇದೆಯಾ? ನಿನ್ನ ಪ್ರಯತ್ನಗಳೆಲ್ಲವೂ ನಿಷ್ಪ್ರಯೋಜನವಾಗ್ತಾ ಇದೆಯಾ? ಆದರೆ ಕರ್ತನೇ ಹೇಳ್ತಾನೆ, ನಿನ್ನ ಬಲ ಹೋಗಿರಬಹುದು, ನಿನ್ನ ಒಂದು ಜ್ಞಾನ ಶಕ್ತಿ ಬಲ ಕಡಿಮೆ ಆಗಿರಬಹುದು, ಆದರೆ ಈಗ ನಿನಗೆ ಸಿಗುವಂಥದ್ದು ನನ್ನ ಬಲ. ಇಲ್ಲಿವರೆಗೂ ನಮ್ಮ ಬಲದಲ್ಲಿ ನಾವು ಪ್ರಯತ್ನ ಮಾಡಿದೆವು, ಆದರೆ ಇನ್ನು ಮುಂದೆ ನಡೆಯುವ ಕಾರ್ಯಗಳೆಲ್ಲವೂ ದೇವರ ಕಾರ್ಯದಲ್ಲಿ, ದೇವರ ಬಲದಿಂದ. ಬದಲಾವಣೆ ಮಾಡುವ ಯೇಸು,
ಈ ಒಂದು ಲೋಕದಲ್ಲಿ ಲೋಕ ಬದಲಾಗ್ತದೆ, ವಾತಾವರಣ ಬದಲಾಗ್ತದೆ, ಮನುಷ್ಯರು ಬದಲಾಗ್ತಾರೆ, ಪರಿಸ್ಥಿತಿಗಳು ಬದಲಾಗ್ತಾರೆ, ಅಧಿಕಾರಿಗಳು ಬದಲಾಗ್ತಾರೆ, ಎಲ್ಲ ಲೋಕದ ಕಾರ್ಯಗಳು ಎಲ್ಲವೂ ಬದಲಾಗುವಾಗ ಬದಲಾಗದ ಒಬ್ಬರಿದ್ದಾರೆ, ಅವರೇ ಜೀಸಸ್. JESUS ಜೀಸಸ್, ಏಸು ಕ್ರಿಸ್ತರು, ನಿನ್ನ ನನ್ನನ್ನು ಪ್ರೀತಿಸಿದಂಥ ನಮ್ಮ ಪರಾತ್ಪರನಾದಂಥ ಏಸು ಸ್ವಾಮಿ, ಕರ್ತನು, ರಕ್ಷಕನು, ನಮ್ಮ ಪ್ರಭುವು, ನಮ್ಮ ಕುರುಬನು, ನಮ್ಮ ದೇವನು ಏಸಪ್ಪ ಇರುವಾಗ ನಾವು ಚಿಂತೆ ಮಾಡಬೇಕಾಗಿಲ್ಲ. ದೇವ್ರ ಮಕ್ಕಳೇ, ಯೋಬನು ಸೋತು ಹೋದಾಗ ದೇವರ ಬಳಿಯಲ್ಲಿ ಬಂದನು. 12 ಪ್ರಯತ್ನ ಮಾಡಿ ವರ್ಷಗಳು ಕಳೆದರೂ ನಂತರ ದೇವರ ಬಳಿಯಲ್ಲಿ ಬಂದನು. ದಾವೀದನು ದೇವರ ಬಳಿಯಲ್ಲಿ ಬಂದನು. ಅಬ್ರಹಾಮನು, ಇಸಾಕ, ಯಾಕೋಬರು, ಪ್ರತಿಯೊಬ್ಬರೂ ದೇವರ ಬಳಿಯಲ್ಲಿ ಬಂದರು. ಬೈಬಲಿರುವಂಥ ಪ್ರತಿ ಭಕ್ತರುಗಳು ತಮ್ಮ ಸ್ವಶಕ್ತಿಯನ್ನು ಆಶ್ರಯಿಸದೆ ದೇವರ ಬಳಿಯಲ್ಲಿ ಬಂದು ಅವರ ಮನಸ್ಸನ್ನು, ಅವರ ಹೃದಯವನ್ನು ದೇವರ ಮುಂದೆ ಬಿಚ್ಚುವಾಗ ದೇವರು ಅವರ ಸೋಲುವಿಕೆಯನ್ನು ಗೆಲುವಾಗಿ ಮಾರ್ಪಡಿಸಿದನು, ಅವರ ನಿರ್ಬಲವನ್ನು ಬಲವಾಗಿ ಮಾರ್ಪಡಿಸಿದನು. ಈ ದಿನ ನನಪ್ರೀತಿಯ ದೇವರ ಮಕ್ಕಳೇ, ನೀನು ನಾನು ಬಲಹೀನರೇ, ನಾವು ಸೋತು ಹೋದವರೇ. ಲೋಕದ ದೃಷ್ಟಿಗೆ ನಾವು ಸೋತು ಹೋಗಿರಬಹುದು. ಮನುಷ್ಯರ ದೃಷ್ಟಿಗೆ ಇವನ ಕತೆ ಮುಗಿಯಿತು, ಈಕೆಯ ಕತೆ ಮುಗಿಯಿತು, ಈಕೆಯ ಕುಟುಂಬ ಮುಗಿಯಿತು, ಇಂಥವರನ್ನು ಮದುವೆ ಮಾಡಿಕೊಂಡಿದ್ದಾಳೆ, ಇಂಥವರ ಜೊತೆಯಲ್ಲಿದ್ದಾಳೆ, ಈ ರೀತಿಯಾದ ಕೆಲಸ ಪ್ರಾರಂಭಿಸಿದ್ದಾಳೆ, ಇಷ್ಟೇ ಓದಿಕೊಂಡಿದ್ದಾಳೆ ಅಂತ ನಿಮ್ಮನ್ನು ಅವರು ಈಯಾಳಿಸಬಹುದು. ನಿನ್ನನ್ನು ಪ್ರೀತಿಸುವ ಕರ್ತನು ನಿನ್ನನ್ನು ಈಯಾಳಿಸುವುದಿಲ್ಲ. ಹೇಳ್ತಾನೆ, ನೀನು ಸೋತಿ ಹೋಗಿಲ್ಲ, ನೀನು ಸೋತಿದ್ದೀ ಎಂಬುದಾಗಿ ಜನರು ಅಂದುಕೊಂಡರೂ ಸಹ ಮತ್ತೆ ನಿನಗೆ ತ್ರಾಣವನ್ನು ಅನುಗ್ರಹಿಸುತ್ತೇನೆ. ಎದ್ದು ನಿಲ್ಲುತ್ತಿ ನೀನು, ಗೆಲ್ಲುತ್ತಿ ನೀನು, ಜಯವನ್ನು ಸಾಧಿಸುತ್ತಿ ನೀನು. ಅಲ್ಲಿಯವರೆಗೂ ನಿನ್ನ ನಂಬಿಕೆಯನ್ನು ಕಳ್ಕೊಳ್ಳಬೇಡ ಎಂದು ಬೈಬಲ್ ನಮಗೆ ಧೈರ್ಯವನ್ನು, ಆಶ್ವಾಸನೆಯನ್ನು ಕೊಡ್ತಾ ಇದೆ. ನಾನು ಅನೇಕ ಸಾರಿ ಶಾರೀರಿಕವಾಗಿ ನಿರ್ಬಲನಾಗಿ, ಮನಸ್ಸಿನಲ್ಲಿ ನಿರ್ಬಲವಾಗಿ, ಹೃದಯ ಒಡೆದು ಹೋಗುವ ಪರಿಸ್ಥಿತಿ, ಮನಸ್ಸು ಕೆಟ್ಟೋಗುವಂಥ ಪರಿಸ್ಥಿತಿ, ಜೀವಿತ ಇನ್ನೇನಕ್ಕೆ ಬೇಕು, ನನಗೆ ಸಾಕಾಯಿತು ಅನ್ನುವಂಥ ಪರಿಸ್ಥಿತಿ ನನಗೆ ಮಾತ್ರ ಅಲ್ಲ, ಅನೇಕ ದೇವ ಮಕ್ಕಳಿಗೆ, ನಿಮಗೂ ಬರ್ತಾ ಇದೆ. ಆದರೆ ಒಂದನ್ನು ಮಾತ್ರ ಜ್ಞಾಪಕ ಇಟ್ಟುಕೊಳ್ಳ್ರಿ ದೇವರ ಮಕ್ಕಳೇ, ನಾವು ಸೋತು ಹೋಗಿರಬಹುದು, ನಾವು ದುರ್ಬಲರಾಗಿರಬಹುದು, ಆದರೆ ನಾವು ನಂಬಿರುವ ಕರ್ತನು, ಆತನು ಎಂದಿಗೂ ನಿರ್ಬಲನಾಗೋದಿಲ್ಲ. ಯಾಕೆಂದರೆ ಆತನು ಸರ್ವಶಕ್ತನು, ಆತನು ಸರ್ವಜ್ಞಾನಿಯು, ಸರ್ವ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ಕರ್ತನು. ನಿನ್ನನ್ನು ನನ್ನನ್ನು ತನ್ನ ಕೈ ಹಿಡಿದು ಮೇಲಕ್ಕೆ ಇಡುತ್ತು ಆತನು ನಡೆಸಲಿಕ್ಕೆ ಶಕ್ತನಾದ ದೇವರು. ಅದ್ದಿಗೆ ಬರುವಂತೆ ತಿರುಗಿ ನಮಗೆ ಯೌವನವನ್ನು ಬರಮಾಡುತ್ತಾನೆ, ನಮ್ಮ ಜೀವಿತಗಳಲ್ಲಿ ಉಜ್ಜೀವನವನ್ನು ಕೊಡುತ್ತಾನೆ. ಮರವನ್ನು ಕಡಿದಾಕಿದರೂ ಮತ್ತೆ ಚಿಗುರುವ ರೀತಿಯಲ್ಲಿ ನಾವು ಮತ್ತೆ ಚಿಗುರುತ್ತೇವೆ. ಕೊನೆಯ ಕ್ಷಣದಲ್ಲಿ ದೇವರು ಅದ್ಭುತವನ್ನು ಮಾಡುತ್ತಾನೆ. ನಿನ್ನ ನನ್ನ ಜೀವಿತದಲ್ಲಿ ಈ ಹುಮ್ಮಸ್ಸು, ಉತ್ತೇಜನ ಇರುವುದಾದರೆ ಇವತ್ತಿನ ವಾಗ್ದಾನವನ್ನು ನೀವು ನಂಬಿರಿ, ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಜಯವನ್ನು, ತ್ರಾಣವನ್ನು, ಬಹುಬಲವನ್ನು ಅನುಗ್ರಹಿಸುತ್ತಾನೆ. ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕದ ತಂದೆಯೇ, ನಾವು ಬಂದಿರುವುದು ನಿನ್ನ ನಾಮದಲ್ಲಿ ಯೇಸಪ್ಪ. ನಿನ್ನ ನಾಮದಲ್ಲಿ ಬರುವಂಥವರು ಹೀಗೆ ಎಂದಿಗೂ ಕರ್ತನೇ ಸೋಲಿಲ್ಲ. ನೀನಿರುವೆ ನನಗೆ ಭಯವಿಲ್ಲ, ನೀನಿರುವೆ ನನಗೆ ಸೋಲಿಲ್ಲ. ನನ್ನ ಪ್ರಿಯ ಯೇಸುವೆ, ನೀನೆಷ್ಟೋ ಸುಂದರ, ನನ್ನ ಬಾಳು ಬಂಗಾರ. ಹೌದಪ್ಪ ದೇವರೇ, ನೀನಿರಲು ನನಗೆ ಸೋಲಿಲ್ಲ ಸ್ವಾಮಿ, ನೀನಿರಲು ನನಗೆ ನಿರ್ಬಲತೆ ಇಲ್ಲ. ಶರೀರ ಸ್ಪಂದಿಸದೇ ಇರಬಹುದು, ನನ್ನ ಮನಸ್ಸು ಸ್ಪಂದಿಸದೇ ಇರಬಹುದು, ನನ್ನ ಹೃದಯ ಸ್ಪಂದಿಸದೇ ಇರಬಹುದು, ನಮ್ಮವರು ಸ್ಪಂದಿಸದೇ ಇರಬಹುದು, ವಾತಾವರಣ ಸ್ಪಂದಿಸದೇ ಇರಬಹುದು, ಬದಲಾಗದ ಯೇಸು ನನ್ನ ಕರ್ತನು, ನನ್ನ ಕುರುಬನು, ನನ್ನನ್ನು ನಡೆಸುವನು ಎಂಬ ಧೈರ್ಯವುಳ್ಳಂಥ ಎಲ್ಲ ಪ್ರೀತಿಯ ದೇವರ ಮಕ್ಕಳ ಜೀವಿತದಲ್ಲಿ ಈಗೋ ನೀನು ನಂಬುವುದಾದರೆ ಅದ್ಭುತವನ್ನು ಕಾಣುವಿ ಅಂತ ಹೇಳಿದ್ದಿ. ಅಪ್ಪ ನೀನು ಹೇಳುತ್ತಿ, ಎಲೈ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ನಿರ್ಬಲರೇ ನನ್ನ ಬಳಿಗೆ ಬನ್ನಿರಿ, ಸೋತವರೇ ನನ್ನ ಬಳಿಗೆ ಬನ್ನಿರಿ, ಅವಮಾನ ಪಟ್ಟವರೇ ನನ್ನ ಬಳಿಗೆ ಬನ್ನಿರಿ, ಕಣ್ಣೀರಿನಲ್ಲಿರುವವರೇ ನನ್ನ ಬಳಿಗೆ ಬನ್ನಿರಿ, ಮದುವೆಯಾಗದಿರುವವರು, ಮಕ್ಕಳಾಗದೇ ಇರುವವರು, ಮನೆ ಇಲ್ಲದವರು, ಊಟ ಇಲ್ಲದವರು, ಪ್ರೀತಿಸಲಿಕ್ಕೆ ಇಲ್ಲದೇ ಇರುವವರು, ಲೋಕ ಬೇಡ ಅಂತ ಹೇಳುವಂಥವರು, ಅಪ್ಪ ಯಾವುದೇ ಕಷ್ಟದ ಪ್ರಯಾಸಗಳ ಮಧ್ಯದಲ್ಲಿ ಇರುವಂಥ ಮಕ್ಕಳೇ, ನಿಮಗೆ ಯಾರು ಬೇಡದೇ ಇರಬಹುದು, ನನಗೆ ನೀವು ಬೇಕು ಎಂದು ಕರೆಯುವ ಕರ್ತನೆ, ನಿನ್ನ ನಾಮಕ್ಕೆ ಸ್ತೋತ್ರ ಅಪ್ಪ. ಈ ಸ್ವರವನ್ನು,
ಈ ಮಗಳು ಈ ಮಗನು ಕೇಳುತ್ತಾ ಇರುವಾಗ ಈ ಈ ಸ್ವರವನ್ನು ಯೇಸುವೇ ಈ ಸ್ವರವನ್ನು ಅನೇಕರಿಗೆ ಇವರು ಕಳಿಸಿಕೊಡಲಿ. ಈ ಸ್ವರವನ್ನು ಕೇಳುವ ಪ್ರತಿ ವ್ಯಕ್ತಿ ಪ್ರತಿ ಮನೆಯಲ್ಲಿ ಅಂಧಕಾರವು ನೀಗಿಸಲ್ಪಡಲಿ. ಅವರ ಜೀವಿತದಲ್ಲಿ ಅವರ ಕುಟುಂಬ ಜೀವಿತದಲ್ಲಿರುವ ಸಾಲಗಳು ಕಷ್ಟಗಳು ಭಯಗಳು ನಿರ್ಭಯಗಳು ಅಪದೇವರೇ ಅನಾರೋಗ್ಯಗಳು ಅಪದೇವರೇ ಅಜ್ಞಾನಗಳು ಸೈತಾನನ ಕುತಂತ್ರಗಳು ಸೈತಾನನ ಶೋಧನೆಗಳು ಎಲ್ಲವೂ ಯೇಸುವಿನ ನಾಮದಲ್ಲಿ ಲಯವಾಗಲಿ. ಯಾರ ಮನೆಯಲ್ಲಿ ಈ ಸ್ವರವು ಕೇಳಿಸಲ್ಪಡುತ್ತಾ ಇದೆಯೋ, ಯಾರ ಹೃದಯದಲ್ಲಿ ಈ ಮಾತು ಕೇಳಿಸಲ್ಪಡುತ್ತಾ ಇದೆಯೋ, ಯಾರ ಕಿವಿಗೆ ಈ ಮಾತು ಮುಟ್ಟಿದೆಯೋ, ಜಯವು 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 ಅವರ ಜೀವಿತದಲ್ಲಿ, ಜಯವು ಅವರನ್ನು ಹಿಂಬಾಲಿಸಲಿ, ಸೋಲು ಅವರನ್ನು ಬಿಟ್ಟು ಓಡಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹೌದು ಕತನೇ, ನೀನು ನಮ್ಮ ಪ್ರಾರ್ಥನೆಯನ್ನು ಕೇಳಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರಪ್ಪ. ನೀನು ಒಳ್ಳೆಯವನಾದ ಕರ್ತನು, ನಮ್ಮನ್ನು ಪ್ರೀತಿಸಿದ ಕರ್ತನು, ನಮ್ಮನ್ನು ಕರುಣಿಸುವ ಕರ್ತನು. ಈ ಪ್ರಾರ್ಥನೆಯನ್ನು ಏಕೀಭವಿಸಿ ಪ್ರಾರ್ಥಿಸ್ತಾ ಇರುವಂಥ ಎಲ್ಲ ನನ್ನ ದೇವ ಮಕ್ಕಳನ್ನು ಆಶೀರ್ವದಿಸು ಅಪ್ಪ. ನಿನ್ನ ಮಹಿಮೆಗಾಗಿ ಇವರನ್ನು ಉಪಯೋಗಿಸು. ದೇವರೇ, ಲೋಕವೇ ಇವರನ್ನು ನೋಡಿ ಹೀಯಾಳಿಸಿರಬಹುದು, ಇಗೋ ಈ ಸ್ವರವನ್ನು ಕೇಳಿಸಿದ, ಈ ವಿಡಿಯೋನ ನೋಡಿದ ಪ್ರೀತಿಯ ದೇವರ ಮಕ್ಕಳ ತಲೆಯನ್ನು ಎತ್ತು ಸ್ವಾಮಿ ದೇವರು. ಎಲ್ಲಿ ಅವಮಾನ ಪಟ್ಟರು ಅಲ್ಲಿ ಅವರನ್ನು ಗೌರವಿಸು. ಎಲ್ಲಿ ಅವರು ಸೋತು ಹೋದರು ಅಲ್ಲಿ ಜಯ ಕೊಡು. ಎಲ್ಲಿ ನಿರ್ಬಲರಾದರೂ ಅಲ್ಲಿ ಬಲವನ್ನು ಕೊಡು, ಬಹುಬಲವನ್ನು ಕೊಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಇವತ್ತಿನ ಎಲ್ಲ ಕಾರ್ಯಗಳು ಯಾರೆಲ್ಲ ದೇವರ ಹೆಸರಿನಲ್ಲಿ ಪ್ರಾರಂಭಿಸ್ತಾ ಇದ್ದಾರೆ, ಪ್ರಾರ್ಥಿಸ್ತಾ ಇದ್ದಾರೆ, ನಿನ್ನ ಮೇಲೆ ಭರವಸೆ ಇಟ್ಟಿದ್ದಾರೆ, ಅವರೆಲ್ಲರಿಗೆ ನಿನ್ನ ಕೃಪೆಯು ಸಮಾಧಾನವು ಹತ್ತಿರವಾಗಿರಲಿ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ನಜರೇತಿವಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇವೆ ತಂದೆಯೇ. ಆಮೆನ್, ಆಮೆನ್. ಪ್ರೀತಿಯುಳ್ಳ ನನ್ನ ದೇವರ ಮಕ್ಕಳೇ, ದೇವರ ಸಮಾಧಾನವು ದೇವರ ವಾಕ್ಯದ ಬಲವು ನಿಮ್ಮ ಹೃದಯಗಳಲ್ಲಿ ಹೊಕ್ಕಲಿ. ಈ ಒಂದು ವಾಕ್ಯವನ್ನು ನಿಮ್ಮಲ್ಲಿ ಇರುವಂಥ ನಿಮಗೆ ಗೊತ್ತಿರುವಂಥವನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಕಳಿಸಿಕೊಡ್ರಿ. ದೇವರು ಅವರನ್ನು ಆಶೀರ್ವದಿಸಲಿ. ಈ ವಾಕ್ಯವು ನಿಮ್ಮ ಹೃದಯದಲ್ಲಿಯೂ ಸಹ ಬಲವಾಗಿ ಕ್ರಿಯೆ ಮಾಡಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಾದರೆ ದಯಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತು ಕರಗಂಟೆಯನ್ನು ಒತ್ತೋದನ್ನು ಮರೆತು ಹೋಗಬೇಡ್ರಿ. ಯಾಕೆಂದರೆ ನಿಮಗೆ ನನ್ನ ವಿಡಿಯೋಗಳು ಬಂದಾಗ ಆ ವಿಡಿಯೋಗಳು ನಿಮಗೆ ಸಿಕ್ಕಬೇಕಲ್ವ, ಆ ರೀತಿಯಾಗಿ ನೀವು ಕರಗಂಟೆನೇ ಒತ್ತರಿ. ಗಾಡ್ ಬ್ಲೆಸ್ ಯು.